ನಮಸ್ಕಾರ ವೀಕ್ಷಕರೇ. ಜಗತ್ತಿನಲ್ಲಿ ನಾವು ಕಂಡು ಕೇಳರಿಯದ ಹಲವು ವಿಚಿತ್ರಗಳಿದ್ದಾವೆ. ಆದರೆ ನಾವಿವತ್ತು ಹೇಳೋದಕ್ಕೆ ಹೊರಟದ್ದು ವಿಶ್ವದಲ್ಲಿ ಎಲ್ಲೂ ಕಾಣಸಿಗದ ಅದೊಂದು ನಿಗೂಢ ಹಳ್ಳಿಯ ಬಗ್ಗೆ. ಅದು ಎಷ್ಟು ನಿಗೂಢ ಮತ್ತು ಕುತೂಹಲಕಾರಿ ಎಂದರೆ, ಅಲ್ಲಿ ದೈವಿಕ ಜಾದುಗಳಾಗಲಿ ಅಥವಾ ವಿಜ್ಞಾನಿಗಳ ಸಂಶೋಧನೆಗಳಾಗಲಿ ಈ ಹಳ್ಳಿಯ ಚಿದಂಬರ ರಹಸ್ಯವನ್ನು ಯಾರಿಂದಲೂ ಭೇದಿಸೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಈ ಹಳ್ಳಿಯಲ್ಲಿ ಅದೊಂದು ಆಘಾತಕಾರಿ ಘಟನೆ ಎಲ್ಲರನ್ನೂ ಚಕಿತಗೊಳಿಸಿದೆ. ವಂಶ ಪಾರಂಪರ್ಯವಾಗಿ ಕೆಲವೊಂದು ಗುಣಗಳು ಜೊತೆಗೆ ರೋಗ ಲಕ್ಷಣಗಳು ಬರುವುದುಂಟು. ಆದರೆ ಈ ಹಳ್ಳಿಯ ಜನ ಈ ರೋಗ ಹೇಗೆ ಬರ್ತದೆ ಅಥವಾ ಹರಡ್ತಾ ಇದೆಯೋ ಎಂಬ ಬಗ್ಗೆ ಹೇಳಿಕೊಳ್ಳಲಾಗದ ನಿಗೂಢ ಸ್ಥಿತಿಯಲ್ಲಿ ಬಳಲ್ತಾ ಇದ್ದಾರೆ. ಅಷ್ಟಕ್ಕೂ ಏನಿದು ರೋಗ? ಇಲ್ಲಿ ಹುಟ್ಟಿದ ಪ್ರತಿ ಮಗುವು ಹುಟ್ಟುತ್ತಾ ಆರೋಗ್ಯಕರವಾಗಿದ್ದು ಕ್ರಮೇಣ ತನ್ನ ದೃಷ್ಟಿ ಕಳೆದುಕೊಳ್ಳುತ್ತಿದೆ. ಅದು ಎಷ್ಟರ ಮಟ್ಟಿಗೆ ಅಂದರೆ, ಅವರು ಸಾಯುವವರೆಗೂ ಅವರು ಪೂರ್ತಿ ಅಂಧರಾಗಿಯೇ ಸಾಯುವ ಪರಿಸ್ಥಿತಿ ಇಲ್ಲಿನ ಜನರದ್ದು. ಮೆಕ್ಸಿಕೋದ ಟೆಟ್ಲಿಪಾಕ್ ಎಂಬ ಗ್ರಾಮದಲ್ಲಿ ವಾಸಿಸುವ ಬುಡಕಟ್ಟಿನ ಈ ಜನಾಂಗ ಈ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಇಡೀ ಹಳ್ಳಿಯೇ ಈ ನಿಗೂಢ ಅಂಧತ್ವವನ್ನು ಪಡೆದಿದೆ. ವಿಚಿತ್ರ ಎಂದರೆ, ಇಲ್ಲಿನ ಈ ಸಮಸ್ಯೆ ಕೇವಲ ಮನುಷ್ಯರಿಗಷ್ಟೇ ಅಲ್ಲ, ಅದು ಇಲ್ಲಿ ಹುಟ್ಟಿ ಬೆಳೆಯುವ ಪ್ರಾಣಿಗಳದ್ದು ಇದೇ ಪರಿಸ್ಥಿತಿ. ಹಾಗಾಗಿ ಈ ಹಳ್ಳಿ ವಿಶ್ವದ ನಿಗೂಢ ಹಳ್ಳಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದುಕೊಂಡಿದೆ. ಏನಿದು ಗ್ರಾಮಸ್ಥರ ನಂಬಿಕೆ? ಈ ಗ್ರಾಮದ ಜನರ ನಂಬಿಕೆಗಳ ಪ್ರಕಾರ ಈ ಗ್ರಾಮದಲ್ಲಿ ಶಾಪಗ್ರಸ್ತ ಮರವೊಂದಿದೆ. ಲವಜುವೆಲಾ ಎಂಬ ಹೆಸರಿನ ಈ ಮರವನ್ನು ನೋಡಿದ ನಂತರ ಜನರು ಮಾತ್ರವಲ್ಲ, ಪ್ರಾಣಿಗಳು ಸಹ ಕುರುಡಾಗುತ್ತವೆ ಎನ್ನುತ್ತಾರೆ ಇಲ್ಲಿನ ಜನ. ಆದರೆ ಇದನ್ನ ಹಲವರು ಮೂಢನಂಬಿಕೆ ಎಂದು ಅಲ್ಲಗಳೆದರು, ಇದರೊಳಗೊಂದು ನಿಗೂಢ ಕಾರಣವಿರುವುದಂತೂ ನಿಜ. ಈ ಬಗ್ಗೆ ವಿಜ್ಞಾನಿಗಳು ಹೇಳೋದೇನು? ವಿಶೇಷ ಜಾತಿಯ ವಿಷಕಾರಿ ನೊಣಗಳು ಇಲ್ಲಿ ಕಂಡು ಬರ್ತವೆ ಎಂದು ವಿಜ್ಞಾನಿಗಳು ಹೇಳ್ತಾರೆ. ಈ ವಿಷಕಾರಿ ನೊಣದ ಕಡಿತವೇ ಈ ಅಂಧತ್ವಕ್ಕೆ ಕಾರಣ ಅನ್ನೋದು ವಿಜ್ಞಾನಿಗಳ ವಾದ. ಈ ನೊಣವು ಪ್ರಾಣಿಗಳ ಕುರುಡುತನಕ್ಕೂ ಕಾರಣವಾಗ್ತದೆ ಎನ್ನುವುದು ವಿಜ್ಞಾನಿಗಳ ಅಭಿಪ್ರಾಯ. ಮೆಕ್ಸಿಕನ್ ಸರ್ಕಾರವು ಇಲ್ಲಿನ ಜನರ ಈ ಸಮಸ್ಯೆಯನ್ನು ನಿವಾರಣೆಗಾಗಿ ಅನೇಕ ಪ್ರಯತ್ನಗಳು ಮಾಡಿದರೂ ಕೂಡ ವಿಫಲವಾಯಿತು ಎನ್ನುವುದು ವಿಪರ್ಯಾಸ. ಹಾಗಿದ್ರೆ ಆ ಸರ್ಕಾರ ಮಾಡಿದ ಪ್ರಯತ್ನವಾದರೂ ಏನು? ಸರ್ಕಾರವು ಜನರನ್ನ ಬೇರೆಡೆ ನೆಲೆಗೊಳಿಸಲಿಕ್ಕೆ ಪ್ರಯತ್ನ ಪಟ್ಟಿದೆ. ಆದರೆ ಅವರ ದೇಹವು ಇತರ ವಾತಾವರಣಕ್ಕೆ ಹೊಂದಿಕೊಳ್ಳಲು ಸಾಧ್ಯವಾಗದ ಕಾರಣ ಜನರು ಅಲ್ಲೇ ಬದುಕು ಸಾಗಿಸುವಂತಾಗಿದೆ. ಪ್ರತಿಕೂಲ ವಾತಾವರಣದಿಂದಾಗಿ ಜನರು ಹೊಸ ಸ್ಥಳದಲ್ಲಿ ವಾಸಿಸುವುದಕ್ಕೆ ತೊಂದರೆಗಳನ್ನು ಎದುರಿಸ್ತಾ ಇದ್ದಾರೆ. ಆದ್ದರಿಂದ ಮತ್ತೆ ಅವರನ್ನು ಈ ಹಳ್ಳಿಗೆ ತಂದು ಬಿಡಬೇಕಾಯಿತು. ಈ ಹಳ್ಳಿಯಲ್ಲಿ 70-75 ಮನೆಗಳಿವೆ ಮತ್ತು ಸುಮಾರು 300 ಹೆಚ್ಚು ಮಂದಿ ಇಲ್ಲಿ ವಾಸಿಸ್ತಾ ಇದ್ದಾರೆ ಎನ್ನುತ್ತವೆ ವರದಿಗಳು. ಇವರ ಬದುಕಿನ ಬೆಳಕೆ ಕಳೆದುಕೊಂಡಂತೆ ಸೂರ್ಯನಿದ್ದರೂ ಬದುಕಿನ ಪೂರ್ತಿ ಇವರು ಅಂಧತ್ವದ ಕತ್ತಲೆಯಲ್ಲಿ ಕಳೆಯುವಂತಾಗಿದೆ. ಈ ಕತ್ತಲೆಯನ್ನು ಕಳೆಯಲು ಸೂರ್ಯನ ಬೆಳಕು ಕಾಣದ ಅಂಧತ್ವದ ನಾಡಿಗೆ ಚಂದಿರನಂತೆ ವಿಜ್ಞಾನಿಗಳ ಅಥವಾ ದೈವಜ್ಞರು ಅಥವಾ ಇನ್ಯಾರಾದರೂ ಬರ್ತಾರೋ ಎನ್ನುವ ಆಸೆಗಳನ್ನು ಹೊತ್ತು ಈ ಮುಗ್ಧ ಜೀವಿಗಳು ಕಾಯ್ತಾ ಇವೆ. ವೀಕ್ಷಕರೇ, ನಾವು ಹರಸೋಣ, ಹಾರೈಸೋಣ ಈ ಮುಗ್ಧ ಜೀವಿಗಳ ಒಳಿತಿಗೆ, ಜೀವನದ ಬೆಳಕಿಗೆ. ನಮಸ್ಕಾರ.